ಬ್ರಹ್ಮಗಂಟು. ನೀವ್ ಹೇಳ್ದಂಗೆ ಕಿಟ್ನ ಬಾವಿಗೆ ಬಿಸಾಕ್ಬಿಟ್ಟು ಮಾವನ ಹತ್ರ ನನ್ ಕಬಡ್ಡಿ ಆಡೋದಿಲ್ಲ ಅಂತ ಹೇಳಿದೀನಿ. ಇನ್ ಮುಂದೆ ಕಬಡ್ಡಿ ಕೋರ್ಟ್ ಕಡೆ ಹೋಗೋದಿರ್ಲಿ, ಆ ಕಡೆ ಕಣ್ಣು ಹಾಯಿಸಲ್ಲ. ತುಂಬಾ ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರ ಲಕ್ಕಿ ಅವರೇ, ನಾನ್ ನಿಮ್ ಹೆಂಡತಿನೇ ಅಲ್ವಾ. ನೀನ್ ಏನ್ ಮಾಡುದು, ನನ್ನ ಹೆಂಡತಿ ಆಗಕ್ಕಾಗಲ್ಲ. ನೀನ್ ಈ ಮನೆ ಸೊಸೆ, ನಮ್ಮ ಅಪ್ಪನ ಮುದ್ದಿನ ಸೊಸೆ ಅಷ್ಟೇ. ಇಲ್ಲೇನೆ ಮಾಡ್ತಿದ್ಯಾ? ಏನು ಇಲ್ಲಮ್ಮ, ಸುಮ್ನೆ ಹೊರಗ್ ನೋಡ್ತಾ ಇದ್ದೆ ಅಷ್ಟೇ. ಓ, ಯಾರಾದ್ರೂ ಬರ್ತಾ ಇದ್ದಾರಾ? ಯಾರು ಬರ್ತಿಲ್ಲ ಅಮ್ಮ, ನೀವ್ ಒಳಗಡೆ ನಡೀರಿ. ಬರಲ್ಲ ಅಂದ್ಮೇಲೆ ನಂಗೆ ಯಾಕೆ ಒಳಗೆ ಹೋಗು ಅಂತಿದ್ಯಾ? ಗಂಡ ಹೆಂಡತಿ ಸಂಸಾರ ಚೆನ್ನಾಗಿಲ್ಲ, ದೊಡ್ಡವರಾಗಿ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ವಾ? ಅವಳನ್ನ ಮನೇಲಿ ಇಟ್ಕೊಂಡು ಸೊಸೆ ಅನ್ನೋ ಸ್ಥಾನ ಕೊಟ್ಟಿದೀವಲ್ಲ, ಅದೇ ದೊಡ್ಡತನ ಕಣೆ ನಮ್ದು. ನಮ್ಮ ಹುಡುಗಿನ ನಿಮ್ಮ ಮನೆಗೆ ಕೊಟ್ಟಿದ್ದು ಬರೀ ಸೊಸೆ ಆಗಿರಕ್ಕಲ್ಲ, ಗಂಡನ್ಗೆ ಹೆಂಡತಿ ಆಗಿರ್ಲಿ ಅಂತ. ಏನೇ ಈಗ ಏನ್ ಮಾಡ್ತೀನ, ನಮ್ಮ ಹುಡುಗಿನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಧಾರಾಳವಾಗಿ ಕರ್ಕೊಂಡು ಹೋಗು. ಸಣ್ಣ ತೆಳ್ಳಗಿರೋ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ನಿಮ್ ಮಗನ್ಗೆ ನೀವು ಇನ್ನೊಂದು ಮದುವೆ ಮಾಡ್ತಿರೋ ಅಥವಾ ನಮ್ಮ ಮನೆಗೆ ಬಂದು ನಮ್ಮ ಹುಡುಗಿನ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಿರೋ ನೋಡ್ತೀನಿ. ಓ, ಚಾಲೆಂಜ್ ವಿಷಯವಾಗಿ ಬಂದಿದ್ಯಾ? ಇವತ್ ನೀನೇನಾದ್ರೂ ಅವಳನ್ನ ಕರ್ಕೊಂಡು ಹೋದ್ರೆ ಮುಗೀತು. ನಾನೇ ಅವಳನ್ನ ಕರ್ಕೊಂಡು ಹೋಗ್ತೀನಿ, ದಮ್ಮಯ್ಯ ಅಂತೀನಿ, ಅವಳನ್ನ ಕಳಿಸ್ಕೊಡು ಅಂತ ನೀವೇ ಬರ್ತೀರ. ಓ, ಏನೇ ಮಾಡ್ತಿದ್ಯಾ, ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಹೋಗಿಲ್ಲ ಕೇವ್ರೆ, ನಾನು 2 ದಿನದ ಮಟ್ಟಿಗೆ ಅಷ್ಟೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲ, ನಾನು ನಿಮ್ಮ ಹತ್ರ ಹೇಳ್ದೆ ಕೇಳ್ದೆ ಹೊರಟಿದ್ದೀನಿ ಅಂತ ನಿಮ್ಗೇನಾದರೂ ಬೇಜಾರಾ? ಬೇಜಾರಾ ನನ್ಗ? ನೀನು ಹೋಗೋದೇ ಖುಷಿ, ಹೋಗು. ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳಲ. ಕೇಳು. ನನ್ನ ಇದಕ್ಕಿದ್ದಂಗೆ ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ, ನಿಮ್ಮ ಮನೆಗೆ ನೀನು ಬರ್ತೀವ್ಯಾ ಕಣೆ, ಅದ್ರಲ್ಲಿ ಏನೇ ಇದೆ? ನಿಮ್ಮ ಅತ್ತೇನ್ ಕೇಳಿದೆ ನಮ್ಮ ಗುಂಡಮ್ಮನ ಕರ್ಕೊಂಡು ಹೋಗ್ಲಾ ಅಂತ. ಹೂ ಅಂದ್ಬಿಟ್ರು ನೀನ ಮೇಲೆ ಏನೇನೋ ಕಲ್ಪನೆ ಮಾಡ್ಕೋಬೇಡಮ್ಮ. ನೀನೇನು ಅನ್ಕೊಳ್ಳೋದು, ಅದನ್ನ ಹೋಗಿ ನಿಮ್ಮ ಅಮ್ಮಂಗೆ ಹೇಳೋದು. ನಿಮ್ಮಮ್ಮ ನೀನು ಒಂದು ಹೇಳಿರೋದಕ್ಕೆ 10 ಸೇರಿಸ್ಕೊಂಡು ಬಂದು ನೀನು ಇಲ್ಲದೆ ಇದ್ದಾಗ ನನ್ನ ಮೇಲೆ ಎಗರಾಡೋದು, ಇದೆಲ್ಲ ಯಾಕೆ ಬೇಕು ನನಗೆ? ನಾನು ಹಂಗೆಲ್ಲ ಏನು ಹೇಳಲ್ಲ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಸರಿ, ನೀನೀಗ ಮನೆಗೆ ಹೋಗಿರು, ನಾನು ದಿನಸಿ ಅಂಗಡಿಗೆ ಹೋಗಿ ಬರ್ತೀನಿ. ಬೇಗ ಬನ್ನಿ ಅದಕ್ಕೆ. ಆಯಿತು ಕಣೆ, ನೀನು ಹೋಗಿರು. ಹ್ಞೂ. ಅಲ್ಲಿ ಗೀತಾ, ಏನೇ ಇದು, ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಅಮ್ಮ, ನಿನ್ನ ನೋಡ್ಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಯಾಕೆ ಬರಬಾರ್ದಾಗಿತ್ತ? ಛೀ, ಬಿಡ್ತು ಅನ್ನ. ಮನೆಗೆ ಮಗಳು ಬಂದ್ರೆ ಬರಬಾರ್ದಾಗಿತ್ತು ಅಂತ ಯಾರಾದ್ರೂ ಅಂತಾರಾ? ಒಂದ್ ಫೋನು ಮಾಡ್ದೆ ಬಂದಿದ್ಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಏನೇ ಗುಣಮ್ಮ, ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಅಣ್ಣ, ಅಮ್ಮ, ನೀವ್ ಹಿಂಗ್ ಕೇಳ್ತಿರೋದ್ ನೋಡಿದ್ರೆ ನಾನ್ ಬರಬಾರ್ದಾಗಿತ್ತು ಅನ್ನಿಸ್ತಿದೆ ನಂಗೆ. ಅಯ್ಯೋ, ಹಾಗಲ್ಲ ಕಣೆ ಗುಣಮ್ಮ, ನೋಡು ನಾನು ಎಷ್ಟು ಖುಷಿಯಾಗಿದ್ದೀನಿ. ಅಮ್ಮನು ಖುಷಿಯಾಗಿದ್ದಾರೆ, ಇಡೀ ಮನೇನೆ ಸದ್ದು ಮಾಡ್ತಿದೆ. ಹ್ಮ್, ಸದ್ದು ಮಾಡತ್ತೆ, ನಾನ್ ನಡ್ಕೊಂಡ್ ಬರ್ತಾ ಇದ್ರೆ ಮನೆ ಪೂರ್ತಿ ಅಲ್ಲಾಡತ್ತೆ. ಬಿಡ್ತು ಅನ್ನೆ, ಹಾಗೆಲ್ಲ ಅನ್ಬಾರ್ದು. ಎಲ್ಲರೂ ನಿಂಗ್ ದೃಷ್ಟಿ ಹಾಕಿ ಹಾಕಿನೆ. ಈ ನಡುವೆ ನೀ ಇಷ್ಟು ಸಣ್ಣಗಾಗೋಗಿರೋದು. ಸಣ್ಣ ಆಗಿದ್ದೀನ? ಇಲ್ವಲ್ಲ ಅಮ್ಮ, ಹಂಗೆ ಇದ್ದೀನಿ. ಕರೆಕ್ಟ್ ಆಗಿ ಹೇಳ್ದೆ ಗುಣಮ್ಮ, ಕರೆಕ್ಟ್ ಆಗಿ ಹೇಳ್ದೆ. ಅದಿರ್ಲಿ, ಎಲ್ಲೋ ಆಚೆ ಹೊರಟಂಗಿದೆ ನೀವು. ಹಾ, ಹೋಗ್ಬೇಕಾಗಿತ್ತು, ಆದ್ರೆ ಇನ್ನು ಟೈಮ್ ಇದೆ, ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಹೋಗ್ತೀನಿ. ಗುಂಡಮ್ಮ, ಯಾವಾಗ್ಲೇ ಬಂದೆ? ಅಲ್ಲ, ನೀನ್ ಬರ್ತೀನಿ ಅಂತ ಒಂದ್ ಫೋನ್ ಮಾಡತ್ತಾನೆ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಏನ್ ಹೇಳ್ತಿದ್ದೀರಾ ಅತ್ಗೆ? ಗಮನ ಬೇರೆಡೆ ಸೆಳೆದು ಚಿನ್ನದಾಸರ ಕಳವು. ಓ, ದೊಡ್ಡ ಕಳ್ಳ ಇವನು. ರೀ, ಕಾಫಿ. ಏನ್ರಿ ಇವತ್ತು ಇಷ್ಟು ಉಪಚಾರ ಮಾಡ್ತಾ ಇದ್ದೀರಾ? ಏನ್ರಿ, ಯಾವತ್ತು ನಿಮ್ ಸೇವೆ ಮಾಡೇ ಇಲ್ವಾ ನಾನು? ಒಂದ್ ನಿಮಿಷ. ಯಾಕ್ರಿ, ಸಕ್ಕರೆ ಏನಾದ್ರೂ ಹಾಕಿಲ್ವಾ? ಹಾಗಲ್ಲ, ಅದು ನಾನೇ ಕುಡಿಸ್ತೀನಿ. ರೀ, ಅತ್ತೆ ಇಲ್ಲೇ ಕುತ್ಕೊಂಡಿದ್ದಾರೆ, ಇದೇ ಸರಿಯಾದ ಸಮಯ. ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡ್ರಿ.
ನಂಗ್ ಭಯ ಆಗುತ್ತೆ. ಹೋಗ್ತಿರೋ ಇಲ್ವೋ? ಹೋಗ್ರಿ ಹೋಗ್ರಿ ಹೋಗ್ರಿ. ಏನು? ಏನು ಇಲ್ಲಮ್ಮ, ಆರಾಮಾಗಿ ಕೂತಿದ್ದೀರಾ? ಯಾಕೆ ಆರಾಮಾಗಿ ಕೂತ್ಕೋಬಾರ್ದ? ಅಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹ್ಮ್, ತಗೊಳ್ಳಿ ಪೇಪರ್ ಓದಿ. ಅದು ಇಂಗ್ಲಿಷ್ ಪೇಪರ್, ನನಗೆ ಓದಕ್ ಬರತ್ತಾ? ಸುಮ್ಮನೆ ಬೊಂಬೆ ನೋಡ್ಬೇಕು. ಅದಿರ್ಲಿ, ನೀನ್ ಯಾಕೆ ಬಂದಿರೋದು? ಏನಿಲ್ಲಮ್ಮ, ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ವಿಚಾರಿಸ್ಕೊಂಡು ಹೋಗೋಣ ಇಷ್ಟೊಂದು ಒದ್ದಾಡ್ತಾ ಇರ್ಲಿಲ್ಲ. ಬಂದಿರೋ ವಿಷಯ ಹೇಳೋ. ಅಮ್ಮ ನೀನ್ ಬಹಳ ಜಾಣೆ ಕಣಮ್ಮ, ನಾನ್ ಏನ್ ಅನ್ಕೊಂಡ್ ಬಂದ್ರು ನೀವು ಕಂಡಿಡ್ದೆ ಬಿಡ್ತೀರ ನೋಡಿ. ಹೌದಪ್ಪ, ನಾನ್ ಜಾಣೆನೆ. ನನ್ ಜಾಣತನದ ಅರ್ಧ ಭಾಗ ನಿಮ್ಮ ಅಪ್ಪನ್ಗಿದ್ದಿದ್ರೆ, ಅದ್ರ ಕಾಲ್ಭಾಗ ನಿನಗಿದ್ದಿದ್ರೆ ಈ ಮನೇನ ನಾವ್ ಆಳ್ತಿದ್ವಿ. ನನ್ ಜಾಣತನ ಏನಿದ್ರು ಅಡಿಗೆ ಮನೆಗೆ ಸೀಮಿತ. ಅದು ಸರಿ. ನಾನು ಮಾತಾಡ್ತೀನಿ. ನರಸಿಂಹಣ್ಣ, ನಾನು ಮಂಗ್ಳ. ನಮ್ ಗುಂಡಮ್ಮ ಒಂದೆರಡು ದಿನ ಇಲ್ಲೇ ಇರ್ಲಿ, ನಮ್ಗೂ ಅವಳು ಇಲ್ದೆ ಬಿಕೋ ಅಂತ ಇರುತ್ತೆ. ಅದಕ್ಕೇನು ಮಂಗ್ಳ, ನನ್ನ ಅಭ್ಯಂತರ ಏನೂ ಇಲ್ಲ, ಇರ್ಲಿ. ಅಲ್ಲ, ನಿಮ್ ಸೊಸೆ ನಿಮ್ ಮನೇಲಿ ಇಲ್ಲ ಅಂತ ಕರ್ಸ್ಕೊಳಕ್ ಫೋನ್ ಮಾಡಿದೀರಾ ಅನ್ಕೊಂಡೆ. ಹಾಗೇನಿಲ್ಲ, ನನಗೆ ನಮ್ಮ ಮನೇಲಿ ಪುಟ್ಟಿ ಇಲ್ಲದೆ ಸ್ವಲ್ಪ ಮನೆ ಬಿಕೋ ಅಂತ ಅನ್ನಿಸ್ತಿದೆ ನಿಜ. ಅಲ್ಲ ಸುಮತಿ ಅಕ್ಕ, ಎರಡು ದಿನ ಆಯ್ತಲ್ಲ, ಇನ್ನು ನೀವ್ ಯಾಕೆ ಬಂದಿಲ್ಲ ಅಂತ ಕೇಳಕ್ ಫೋನ್ ಮಾಡಿದೆ. ನಿನ್ನ ನಾದ್ನಿ ನಾನು ನಿಮ್ ಮನೆಯಲ್ಲೇ ಇಟ್ಕೊ, ನಾಳೆ ಲಾಯರ್ ಬರಕ್ ಹೇಳಿದೀನಿ. ಲಾಯರ್ ಏನ್ ಹೇಳ್ತಾರೋ ನಾನು ಅದನ್ನೇ ಕೇಳೋದು. ಈ ಮನೇಲಿ ಏನೋ ವಿಷಯ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಂಗ್ಳ ನಮ್ ಮನೆಗ್ ಬಂದು ನಮ್ ನಾದ್ನಿನ ಹೀಗೆ ಯಾಕೆ ನೋಡ್ಕೋತಿದ್ರ ಅಂತ ಕೇಳಿದ್ಲು. ಅದಕ್ಕೆ ನಮ್ ಸುಮತಿ ನಾವ್ ನೋಡ್ಕೊಳ್ಳೋದು ಹೀಗೆ, ಬೇಕಿದ್ರೆ ಇರ್ಲಿ ಇಲ್ದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ನನ್ ಮಗನ್ಗೆ ಡಿವೋರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಲು. ನೋಡ್ಲಿಕ್ಕೆ ಬಿಡ್ತಿಲ್ಲ ನಂದಿನಿ, ಇದು ವಿಸಿಟಿಂಗ್ ಅವರ್ಸ್ ಅಲ್ಲ ಅಂತ. ಏನಾರ ಆಗ್ಲಿ ರೀ, ಬಟ್ ನಾವು ನೋಡ್ಬೇಕಷ್ಟ. ನಾ ಒಬ್ಬಕ್ಕೇ ಹೋಗ್ತೀನಿ. ನಂದಿನಿ ಬಿಡುದಿಲ್ಲ ಅಂತ ಹೇಳಿದ್ನಲ್ಲ, ಹೊತ್ತಾಗ್ಯದ, ನಾಳೆ ಬಂದು ನೋಡು. ಇಲ್ಲ, ನಾ ಮನೆಗ್ ಬರೋದಿಲ್ಲ.
ಗೊತ್ತಿರೋ ಒಬ್ಬ ಸ್ಕೆಚ್ ಆರ್ಟಿಸ್ಟ್ನ ಇಲ್ಲಿ ಕರೆಸ್ತೀನಿ. ನಿಮ್ಮ ಕನ್ಸಲ್ಲಿ ಬಂದಿದ್ದ ವ್ಯಕ್ತಿ ಚೇಹರೆನ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಿ, ಅವ್ನು ಸ್ಕೆಚ್ ಬಿಡ್ತಾನೆ, ಅದನ್ನ ಇಟ್ಕೊಂಡು ಹುಡುಕ್ಬೋದಲ್ವಾ? ಸೂಪರ್ ಸೂಪರ್ ಐಡಿಯಾ ಅಜಯ್, ಇಲ್ಲೇ ಅವ್ರನ್ನ ಕರೆಸು. ಅಕ್ಕ, ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಸ್ಕೆಚ್ ಮಾಡಿದ್ದಾರೆ, ನಿಮ್ಮ ಕನ್ಸಲ್ ಕಂಡು ವ್ಯಕ್ತಿಗೂ ಇದಕ್ಕೂ ಮ್ಯಾಚ್ ಆಗತ್ತ ನೋಡಿ. ತುಂಬ ಹೋಲಿಕೆ ಇದೆ ಅಜಯ್, ಎಕ್ಸಾಕ್ಟ್ಲಿ ಹೀಗೆ ಇರೋದು. ಹಿರಣ್ಮಯಿ ಬರೆಯೋದನ್ನ ನಾನು ತಡಿಲೇಬೇಕು.